ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿದೆ. ಒಂದು ಕಡೆ ಬಿಪಿಎಲ್ ಕಾರ್ಡ್ ರದ್ದು ಅಂತ ಮುಗಿಲೆದ್ದು ಬಿಟ್ಟಿದೆ, ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ಸೊ ಇದ್ರ ಮಧ್ಯೆ ಬಿಪಿಎಲ್ ಕಾರ್ಡು ರದ್ದಾಗ್ತಾ ಇವೆ. ಹಾಗಾದ್ರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದ್ದಾವೆ, ಅಂದ್ರೆ ಯಾರ್ಯಾರು ಬಿಪಿಎಲ್ ಕಾರ್ಡು ರದ್ದಾಗ್ತಾ ಇದ್ದಾವೆ, ಮತ್ತೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ನಮ್ದು ಗೃಹಲಕ್ಷ್ಮಿ ಅಮೌಂಟ್ ಬರೋದೇ ಇಲ್ವಾ? ಎಲ್ರಿಗೂ ಕೂಡ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲೂ ಓಡಾಡ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಮಹಿಳೆಯರು ಕೂಡ ಪ್ರತಿಭಟನೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದೀರಾ, ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ವಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಸೊ ಇವ್ರಿಗೆಲ್ಲರಿಗೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಬಂದಾಗತ್ತಾ? ಯಾರಿಗೆಲ್ಲ ಬಂದಾಗತ್ತೆ? ಯಾರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ? ಮತ್ತೆ ಬಿಪಿಎಲ್ ಕಾರ್ಡ್ ಎಲ್ರದ್ದು ರದ್ದಾಗತ್ತಾ, ಅಥವಾ ಇವ್ರದಿವ್ರದ್ ಅಂತ ಏನಾದ್ರೂ ಡಿವೈಡ್ ಮಾಡಿದಾರ, ಅವ್ರದಷ್ಟೇ ಮಾತ್ರ ಬಂದಾಗತ್ತಾ ಅಂತ ಎಲ್ರು ಕೂಡ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಅಂತವ್ರಿಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ? ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಬರಲ್ಲ, ಹಾಗೆ ಯಾರ್ದೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ, ಯಾರ್ದು ರದ್ದಾಗಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ. ಸೊ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಓಕೆನಾ? ಸೊ ಪೂರ್ತಿ ಇನ್ಫಾರ್ಮೇಶನ್ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಯಾರು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಹಾಗೆ ಮೊದಲನೇದಾಗಿ ನನ್ನ ಒಂದು ಈ ವಿಡಿಯೋವನ್ನ ಮೊದಲನೇದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆನಾ? ಸೊ ಹಾಗೆ ಮೊದಲನೇದಾಗಿ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಎಲ್ರು ಕೂಡ ಎಷ್ಟೋ ಜನರು ಕಮೆಂಟ್ ಹಾಕ್ತಾ ಇದ್ದೀರಾ, ಸೊ ಗೃಹಲಕ್ಷ್ಮಿ ಅಮೌಂಟ್ 15ನೇ ಕಂತು ಯಾವಾಗ ಬರುತ್ತೆ? ಸೊ ಅಥವಾ ಒಂದಿಷ್ಟು ಜನರು ಕಮೆಂಟ್ ಹಾಕ್ತಾ ಇದ್ದಾರೆ ನಮ್ಗೆ ಬಂದಿದೆ ಆಲ್ರೆಡಿ ಅಂತ. ಸೊ ಎಲ್ರಿಗೂ ಕೂಡ ಬಂದಿರೋದಕ್ಕೆ ಖುಷಿ. ಆದ್ರೆ ಒಂದಿಷ್ಟು ಜನರಿಗೆ ಯಾಕೆ ಬಂದಿಲ್ಲಪ್ಪ ಅಂದ್ರೆ, ಅವ್ರದ್ದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ನಾವು ಆಲ್ರೆಡಿ ಹಾಕಿದೀವಿ, ಅಂದ್ರೆ ಬಿಡುಗಡೆ ಮಾಡಿದ್ವಿ, ಬಟ್ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಒಂದಿಷ್ಟು ಜನರಿಗೆ ಇನ್ನು ಕೂಡ ಹೋಗಿಲ್ಲ, ಅಂದ್ರೆ 80,000 ಮಹಿಳೆಯರ ಒಂದು ಖಾತೆಗೆ ಇನ್ನು ಕೂಡ ಅಮೌಂಟ್ ಹೋಗಿಲ್ಲ ಅಂತ ಎಷ್ಟೋ ಜನರು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಯಾರು ಕೂಡ ವರಿ ಮಾಡೋ ಅಗತ್ಯ ಇಲ್ಲ, ನಿಮ್ಮ ಖಾತೆಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ. ಓಕೆನಾ? ಸೊ ಈಗಾಗಲೇ 15ನೇ ಕಂತು ಲಕ್ಷಾಂತರ ಜನ ಮಹಿಳೆಯರಿಗೆ ಬಂದಿದೆ. ಸೊ ಓಕೆನಾ? ಸೊ ನೀವು ಕೂಡ ಭಯಪಡುವ ಅಗತ್ಯ ಇಲ್ಲ, ನಿಮಗೂ ಕೂಡ ಬರುತ್ತೆ. ಸೊ ಇನ್ನ ಈ ಗೃಹಲಕ್ಷ್ಮಿ 15ನೇ ಕಂತು ಆಯ್ತು, ಇನ್ನ ಬಿಪಿಎಲ್ ಕಾರ್ಡ್ ರದ್ದಾಗ್ತಿದೆ ಅಂತ ಎಲ್ರು ಕೂಡ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಬಿಪಿಎಲ್ ಕಾರ್ಡ್ ರದ್ದಿಗೆ ಸರ್ಕಾರ ಆದೇಶ ಮಾಡಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ. ಈಗ ಎದುರಾಳಿ ಪಕ್ಷಕ್ಕೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ, ಬಿಜೆಪಿ ಪಕ್ಷದವರೆಲ್ಲರೂ ಏನ್ ಮಾಡ್ತಾ ಇದ್ದೀರಾ ನೀವು ಸರ್ಕಾರದಲ್ಲಿ, ಯಾಕೆ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದೀರಾ, ಏನಾಗ್ತಿದೆ ಸರ್ಕಾರದಲ್ಲಿ, ನಡೀತಾ ಇರೋದಾದ್ರೂ ಏನು ಅಂತ ಅವ್ರಿಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈಗ ಅವರವರ ಮಧ್ಯೆ ಒಂದು ವಾದ ವಿವಾದ ನಡೀತಾ ಇದೆ. ಸೊ ಇದ್ರೆಲ್ಲದರ ಮಧ್ಯೆ ಈಗ ಸಿಎಂ ಆಗಿರುವಂತ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಿದ್ದಾರೆಪ್ಪ ಅಂದ್ರೆ, ಬಿಪಿಎಲ್ ಕಾರ್ಡ್ ರದ್ದಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಯಾಕೆ ಆದೇಶವನ್ನ ಹೊರಡಿಸಿದ್ದಾರೆ, ಯಾರದೆಲ್ಲ ಅಂದ್ರೆ ಎಲ್ರಿಗೂ ರದ್ದು ಮಾಡ್ಬಿಡ್ತಾರ ಅಂತ ಕೇಳೋದಾದ್ರೆ, ಸೊ ಎಲ್ರಿಗೂ ಕೂಡ ರದ್ದು ಮಾಡ್ತಾ ಇಲ್ಲ. ಸೊ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ, ಬಿಪಿಎಲ್ ಕಾರ್ಡ್ ರದ್ದಿಗೆ ಆದೇಶ ಕೊಟ್ಟಿರೋದಂತೂ ನಿಜ, ಆ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿರೋದು ನಿಜ. ಆದ್ರೆ ಯಾಕೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ, ಯಾರಿಗೆಲ್ಲ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ, ಸೊ ನೀವು ಬಡವರಾಗಿರ್ತೀರಾ ಅಥವಾ ಮಧ್ಯಮ ವರ್ಗದವರಾಗಿರ್ತೀರಾ, ಸೊ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ, ಸೊ ಅದರಿಂದ ಏನಾದ್ರೂ ಹೆಲ್ಪ್ ಆಗ್ತಾ ಇದೆ, ಸೊ ನೀವು ಯಾಕೆ ಈ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ತಿದ್ದೀರಾ ಅಂತ. ಆದ್ರೆ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ವಂಚನೆಯಿಂದ ಎಷ್ಟೋ ಜನರು ದುಡ್ಡು ತೆಗೆದುಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಬಿಪಿಎಲ್ ಕಾರ್ಡ್ ಅವ್ರಿಗೆ ಅರ್ಹರಾಗಿರೋದೇ ಇಲ್ಲ, ಸೊ ಅಂತವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಅದರಿಂದ ಸರ್ಕಾರಕ್ಕೆ ಏನಾಗ್ತಾ ಇದೆ ಅಂದ್ರೆ, ಈಗ ಹೊರೆ ಆಗ್ತಾ ಇದೆ. ಸೊ ಈಗ ಎಲ್ಲಾ ಶ್ರೀಮಂತರಾಗಿದ್ದು ಕೂಡ ನೀವು ಬಿಪಿಎಲ್ ಕಾರ್ಡ್ ಇಟ್ಕೊಂಡ್ರೆ ಬಡವರಂತ ಹೇಗೆ ಅನಿಸ್ಕೋತೀರಾ ಅಂತ ಸರ್ಕಾರ ಒಂದು ಪ್ರಶ್ನೆಯನ್ನ ಸಹಿತ ಹಾಕ್ತಾ ಇದೆ. ಸೊ ಇದ್ರ ಮಧ್ಯೆ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡೋದು, ಹಾಗೆ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದು. ಸೊ ಇನ್ನ ಆ ಕನ್ವರ್ಟ್ ಮಾಡೋದು ಒಂದ್ ಕಡೆ ಇಟ್ರೆ, ಇನ್ನ ರದ್ದು ಯಾರ್ಯಾರ್ದೆಲ್ಲ ರದ್ದು ಮಾಡ್ತಾ ಇದಾರಪ್ಪ ಬಿಪಿಎಲ್ ಕಾರ್ಡ್ ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿರಬಹುದು ಈಗಾಗಲೇ ಎಷ್ಟೋ ಜನರದ್ದು ಬಿಪಿಎಲ್ ಕಾರ್ಡ್ ರದ್ದು ಆಗಿಬಿಟ್ಟಿದೆ. ಆದ್ರೆ ಈಗ ಮತ್ತೆ ಆದೇಶ ಏನ್ ಹೊರಡಿಸಿದ್ದಾರೆ ಅಂದ್ರೆ, ನೀವೇನಾದ್ರೂ GST ಪೇಯರ್ ಅಂದ್ರೆ ನೀವೇನಾದ್ರು
ಏನಾದ್ರೂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರೆ, ಸೊ ಅಂತವ್ರದ್ದು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾರೆ. ಸೊ ಇನ್ನ ನೀವು ಟ್ಯಾಕ್ಸ್ ಪೇ ರಿಟರ್ನ್ ಆಗಿದ್ರೆ, ಟ್ಯಾಕ್ಸ್ ರಿಟರ್ನರ್ ಆಗಿದ್ರೆ ಅಂದ್ರೆ ಕಟ್ಟಿ ಈಗಾಗಲೇ ನಿಲ್ಸಿದ್ರೆ ಅಥವಾ ನೀವೇನಾದ್ರೂ ಕಟ್ತಾ ಇದ್ರೆ, ಸೊ ಅಂತವ್ರದ್ದು ಕೂಡ ರದ್ದು ಮಾಡ್ತಾ ಇದ್ದಾರೆ. ಆ ನಂತರ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ಅಂದ್ರೆ ಕಾರ್ ಇದ್ರೆ ಅದು ಯೆಲ್ಲೋ ಬೋರ್ಡ್ ಆಗಿದ್ರೆ ಅವರು ರದ್ದು ಮಾಡಲ್ಲ. ನಿಮ್ದು ಏನಾದ್ರೂ ವೈಟ್ ಬೋರ್ಡ್ ಕಾರ್ ಇದ್ರೆ, ಸೊ ಅಂತವ್ರದ್ದು ರದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಕೈಯಲ್ಲಿ ಕಾರ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಇದೆ, ಆದ್ರೆ ಬಡವರಾಗಿ ನೀವು ಹೇಗೆ ಕನ್ವರ್ಟ್ ಆಗ್ತೀರಾ, ನೀವು ಹೇಗೆ ಬಡವರಾಗ್ತೀರಾ, ನಿಮ್ಮ ಮನೇಲಿ ಕಾರ್ ಇದೆ, ಬೈಕ್ ಇದೆ, ಸೊ ಎಲ್ಲವೂ ನಿಮಗೆ ಸವಲತ್ತು ಇದ್ದಾಗ ನಿಮ್ಗೆ ಈ ಒಂದು ಬಿಪಿಎಲ್ ಕಾರ್ಡ್ ಹೇಗೆ ನಿಮಗೆ ಅವಶ್ಯಕ ಅಂತ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ಸೊ ಅಂತವ್ರದ್ದು ರದ್ದು ಮಾಡ್ತಾ ಇದೆ. ಇನ್ನ ಸರ್ಕಾರಿ ನೌಕರರು, ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಾ ಸರ್ಕಾರಿ ನೌಕರರು ಅವ್ರಿಗೆಲ್ಲ ಫ್ರೀ ಇರುತ್ತೆ ಅಂದ್ರೆ ಕರೆಂಟ್ ಆಗಿರಬಹುದು, ಸೊ ಅವರಿಗೆ ಒಂದು ಮನೆ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಸರ್ಕಾರದಿಂದ ಅನುಕೂಲ ಇರುತ್ತೆ. ಸೊ ಅವರು ಹೇಗೆ ಬಡವರಾಗ್ತಾರೆ ಅಲ್ವಾ, ಸೊ ಅಂತ ಒಂದು ಸರ್ಕಾರಿ ನೌಕರರ ಒಂದು ಬಿಪಿಎಲ್ ಕಾರ್ಡ್ ಅನ್ನು ಸಹಿತ ಈಗ ಸರ್ಕಾರ ರದ್ದು ಮಾಡ್ತಾ ಇದೆ. ಸೊ ಈ ಒಂದು ಮೂರು ಗುಂಪಲ್ಲಿ ಯಾರೆಲ್ಲ ಬರ್ತಿರಲ್ವಾ, ಸೊ ಅಂತವ್ರದ್ದು ಏನ್ ಮಾಡಿದ್ದಾರೆ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ಓಕೆನಾ, ಸೊ ಬೇರೆ ಯಾರ್ದು ಅಂದ್ರೆ ಬಡವರಿಗೆ ಯಾರಿಗೂ ಕೂಡ ಅವರು ತೊಂದರೆಯನ್ನ ಕೊಟ್ಟಿಲ್ಲ, ಬಡವರಿಗೆ ಯಾರಿಗೂ ಕೂಡ ಅವರು ಬಿಪಿಎಲ್ ಕಾರ್ಡ್ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಇದು ಬಿಪಿಎಲ್ ಕಾರ್ಡ್ನವ್ರದ್ದು ಆಯ್ತು. ಓಕೆನಾ, ಸೊ ಈಗ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ಏನಾದ್ರೂ ಬಡವರಾಗಿದ್ರೆ, ನಿಮ್ ಕಡೆ ಬಿಪಿಎಲ್ ಕಾರ್ಡ್ ಇದ್ರೆ, ಸೊ ನಿಮ್ದು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಓಕೆನಾ, ಅದೇನಾದ್ರೂ ಅವರು ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ರು ಅಂದ್ರೆ ಏನು ಆಗಲ್ಲ. ಆ ಲವಾಗು ಕೂಡ ನಿಮ್ಗೆ ಅಲ್ಲಿ ನಿಮ್ಗೇನ್ ಇವಾಗ ಬಿಪಿಎಲ್ ಕಾರ್ಡ್ ಅಲ್ಲಿ ಏನು ಎಲ್ಲಾ ಸೌಲಭ್ಯಗಳು ಕೊಡ್ತಾ ಇದಾರೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದಾರೆ, ಸೊ ಅಲ್ಲೂ ಕೂಡ ಸೇಮ್ ಇರುತ್ತೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಇರಲ್ಲ ಅಂತ ಹೇಳಿದಾರೆ. ಓಕೆನಾ, ಸೊ ಇನ್ನ ಇದೆಲ್ಲ ಒಂದ್ ಕಡೆ ಇಟ್ರೆ, ಇನ್ನ ಗೃಹಲಕ್ಷ್ಮಿ ಅಮೌಂಟ್ ಏನಾಗ್ತಾ ಇದೆ, ಅದು ಕೂಡ ಈಗ ಈ ಬಿಪಿಎಲ್ ಕಾರ್ಡೇ ಮೇನ್ ಅದಕ್ಕೆ ಡಾಕ್ಯುಮೆಂಟ್. ಸೊ ಅದು ನೀವು ಬಂದ್ ಮಾಡಿಬಿಟ್ರೆ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಹೇಗ್ ಬರುತ್ತೆ ಅಂತ ಎಲ್ರು ಕೂಡ ಪ್ರಶ್ನೆ ಆಗ್ತಾ ಇದ್ದೀರಾ ಅಲ್ವಾ. ಸೊ ಅಂತವ್ರಿಗೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಿಮ್ಗೆಲ್ಲ ಈಗಾಗಲೇ ಗೊತ್ತಿರಬಹುದು 15 ಕಂತುಗಳು ಕೂಡ ಎಲ್ರಿಗೂ ಬಂದಿದ್ದಾವೆ. ಸೊ ಈ 15 ಕಂತುಗಳು ಬರಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು ಅಂದ್ರೆ, ಒಂದು ಆಧಾರ್ ಕಾರ್ಡ್ ಕೇಳಿದ್ರು, ಒಂದು ಬಿಪಿಎಲ್ ಕಾರ್ಡ್ ಕೇಳಿದ್ರು, ಆ ನಂತರ ನಿಮ್ಮ ಒಂದು ಇನ್ಕಮ್ ಆಗಿರಬಹುದು, ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್, ಸೊ ಈ ರೀತಿ ಕೇಳಿದ್ರು. ಸೊ ಅದಾದ್ಮೇಲೆ ಏನ್ ಕೇಳಿದ್ರಪ್ಪ ಅಂದ್ರೆ, ಸೊ ನಿಮ್ಮ ಬ್ಯಾಂಕ್ ಅಕೌಂಟ್, ಹೀಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೇಳಿದ್ರು. ಸೊ ಇದ್ರ ಮಧ್ಯೆ ಏನ್ ಮಾಡಿದ್ರು ಅಂದ್ರೆ, ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಕಡ್ಡಾಯ ಅಂತ ಹೇಳಿದ್ರು. ಸೊ ಓಕೆನಾ, ಸೊ ಈಗ ಎಲ್ಲರ ಒಂದು ಜನರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂದ್ರೆ, ಇವರು ಮೇನ್ ಆಗಿ ಡಾಕ್ಯುಮೆಂಟ್ಸ್ ಕೇಳಿರೋದು ಬಿಪಿಎಲ್ ಕಾರ್ಡ್, ಸೊ ಅದನ್ನೇ ರದ್ದು ಮಾಡಿಬಿಟ್ರೆ ಹೇಗೆ ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಾರೆ ಅಂತ ಎಲ್ರು ಕೂಡ ಕೇಳ್ತಾ ಇದ್ರು. ಸೊ ಅಂತವ್ರಿಗೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಆನ್ಸರ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋಲ್ಲ, ಹಾಗೇನೆ ನಿಮ್ದೇನಾದ್ರೂ ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ರೆ ನಾವು ಅವ್ರಿಗೂ ಸಹಿತ ಅಮೌಂಟ್ ಅನ್ನ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ 2,000 ರೂಪಾಯಿ ಬಂದ್ ಮಾಡಲ್ಲ. ಹಾಗೇನೆ ನೀವು ಬಿಪಿಎಲ್ ಕಾರ್ಡ್ ಆಗಿರಿ ಅಥವಾ ಎಪಿಎಲ್ ಕಾರ್ಡ್ ಆಗಿರಿ, ಸೊ ನಾವು ಇಬ್ರಿಗೂ ಸಹಿತ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಯಾವ ಮಹಿಳೆಯರು ಕೂಡ ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ, ಯಾಕಂದ್ರೆ ಎಲ್ರಿಗೂ ಕೂಡ ಅಮೌಂಟ್ ಅನ್ನ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮ್ದು ಬಿಪಿಎಲ್ ಕಾರ್ಡ್ ಆಗಿರ್ಲಿ, ಎಪಿಎಲ್ ಕಾರ್ಡ್ ಆಗಿರ್ಲಿ, ಸೊ ಯಾವ ಕಾರ್ಡ್ ಇದ್ರೂ ಸಹಿತ, ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಇದ್ರೆ ಸಾಕು, ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ, ಅದು 2,000 ರೂಪಾಯಿ. ಸೊ ಈಗ ನೀವು ಕ್ಲಿಯರ್ ಆಗಿದೆ ನಿಮ್ಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಅಮೌಂಟ್ ನಾವು ನಿಲ್ಸಲ್ಲ, ಹಾಗೆ ಬಂದ್ ಮಾಡಲ್ಲ. ನೀವು ಬಿಪಿಎಲ್ ಕಾರ್ಡ್ ಕನ್ವರ್ಟ್ ಆಗಿ ಎಪಿಎಲ್ ಕಾರ್ಡ್ ಆದ್ರೂ ಕೂಡ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಬಿಪಿಎಲ್ ಕಾರ್ಡ್ ರದ್ದಾಗಿರುತ್ತಲ್ವಾ, ಸೊ ಅಂತವ್ರಿಗೆ ಮಾತ್ರ ಬರಲ್ಲ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಟ್ಯಾಕ್ಸ್ ಪೇಯರ್ ಆಗಿದ್ರೆ, ಟ್ಯಾಕ್ಸ್ ರಿಟರ್ನ್ ಆಗಿದ್ರೆ, ಅಥವಾ ನೀವೇನಾದ್ರೂ ಸರ್ಕಾರಿ ನೌಕರರಾಗಿದ್ರೆ, ಸೊ ಅಂತವ್ರಿಗೆ ನಾವು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಕೊಡಲ್ಲ ಅಂತ ಮೊದಲು ಹೇಳಿದ್ವಿ, ಸೊ ಈಗೂ ಹೇಳ್ತಾ ಇದೀವಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇಂಥವ್ರಿಗೆಲ್ಲ ಮಾತ್ರ ಬರಲ್ಲ ಅಮೌಂಟ್, ಯಾಕಂದ್ರೆ ಅವ್ರದ್ದು ಬಿಪಿಎಲ್ ಕಾರ್ಡ್ ರದ್ದಾಗಿರುತ್ತೆ. ಸೊ ಮೇನ್ ಡಾಕ್ಯುಮೆಂಟ್ ಬಿಪಿಎಲ್ ಆಗಿರೋದ್ರಿಂದ ಅವರು ಬಡವರು ಅಂತ ಅನಿಸ್ಕೊಳ್ಳಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರದ್ದು ಬಂದ್ ಆಗುತ್ತೆ. ಓಕೆನಾ, ಸೊ ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಸೊ ನೀವು ಕೂಡ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಬೇಡಿ. ನಿಮ್ದೇನಾದ್ರೂ ಬಿಪಿಎಲ್ ಕಾರ್ಡ್ ಇದ್ದು ಅದು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ರು ಅಂದ್ರೆ ಸರ್ಕಾರ, ಸೊ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಸೋಲ್ಲ. ಓಕೆನಾ, ಸೊ ಈ ಒಂದು ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್, ಈ ಒಂದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಬರುತ್ತೆ, ಯಾವುದೇ
ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಯಾರು ಕೂಡ ಆತಂಕ ಪಡಬೇಡಿ. ಹಾಗೆ ಒಂದಿಷ್ಟು ಮಹಿಳೆಯರು ಹೋಗಿ ಸರ್ಕಾರದ ಮುಂದೆ ಆಗಿರ್ಬೋದು, ಅವರ ಆಫೀಸ್ ಮುಂದೆ ಆಗಿರ್ಬೋದು ಸ್ಟ್ರೈಕ್ ಮಾಡ್ತಿದ್ದಾರಂತೆ. ಸೊ ಯಾರು ಕೂಡ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ದು ಬಡವರಿದ್ರೆ ನಿಮ್ದು ಯಾವುದೇ ಕಾರಣಕ್ಕೂ ಅವರು ರದ್ದು ಮಾಡಲ್ಲ. ಯಾಕಂದ್ರೆ ಈಗ ವಂಚನೆ ಮಾಡಿ ಮೋಸ ಮಾಡಿ ಅಮೌಂಟ್ ಅನ್ನ ತಗೊಳ್ತಾ ಇದ್ದಾರೆ, ಹಾಗೆ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಎಲ್ಲಾ ರೀತಿಯಾಗಿ ಸೌಲಭ್ಯ ಇರುತ್ತೆ ಅವ್ರ ಹತ್ರ. ಸೊ ಆದ್ರೆ ಅವರು ಅಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಂಚನೆ ಮಾಡಿ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ತಾ ಇದ್ದಾರೆ, ಹಾಗೆ ರೇಷನ್ ಅಕ್ಕಿ ತಗೋತಾ ಇದ್ದಾರೆ, ಹಾಗೆ ಅಕ್ಕಿ ಅಮೌಂಟ್ ಅನ್ನಭಾಗ್ಯ ಅಮೌಂಟ್ ತಗೋತಾ ಇದ್ದಾರೆ, ಹಾಗೇನೆ ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯನ್ನ ಸರ್ಕಾರ ತಲೆಯಲ್ಲಿ ಇಟ್ಕೊಂಡು ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಅಂತವರ ಒಂದು ಬಿಪಿಎಲ್ ಕಾರ್ಡ್ ಆಗಿರ್ಬೋದು, ಸೊ ಅದನ್ನ ರದ್ದು ಮಾಡ್ತಾ ಇದ್ದಾರೆ ಹೊರತು ಬಡವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುತ್ತೆ, ಅವ್ರಿಗೆ ತೊಂದರೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಈ ರೀತಿ ಮಾಡ್ತಾ ಇಲ್ಲ. ಓಕೆನಾ? ಸೊ ನೀವು ಕೂಡ ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ಓಕೆನಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಇದರಲ್ಲಿ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಈ ಗೃಹಲಕ್ಷ್ಮಿಯ ಬಗ್ಗೆ ಆಗಿರಬಹುದು ಅಥವಾ ಈ ಒಂದು ಬಿಪಿಎಲ್ ಕಾರ್ಡ್ ರದ್ದಾಗ್ತಿರುವ ಬಗ್ಗೆ ಆಗಿರಬಹುದು, ಸೊ ಈ ಒಂದು ಸರ್ಕಾರದಲ್ಲಿ ನಡೆಯುತ್ತಿರುವ ಒಂದು ಚರ್ಚೆಯ ಬಗ್ಗೆ ಆಗಿರಬಹುದು, ಸೊ ನಿಮ್ಮ ಒಂದು ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಯಾಕಂದ್ರೆ ಬೇರೆಯವರಿಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಜನರ ಮಧ್ಯೆ ಏನ್ ನಡೀತಾ ಇದೆ, ಜನರಿಗೆ ಏನ್ ಅನಿಸ್ತಾ ಇದೆ ಅನ್ನೋದು ಸರ್ಕಾರಕ್ಕೂ ಕೂಡ ತಲುಪುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಬಂದಿಲ್ವಾ, ಅಥವಾ ಎಷ್ಟನೇ ಕಂತು ಬಂದಿಲ್ಲ ಎಷ್ಟನೇ ಕಂತು ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಬೇರೆಯವರಿಗೂ ಕೂಡ ಗೊತ್ತಾಗುತ್ತೆ. ಓಕೆನಾ? ಸೊ ಮುಂದಿನ ಒಂದು ಸರ್ಕಾರಿ ನ್ಯೂಸ್ ನೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.